One sir, Nam Gurugal. Okay, so I mean, Nandu basically technical background, but still, you know, movie ಗೆ ನನಗೆ ಯಾವುದೋ connection ಇಲ್ವ ಗೊತ್ತಿಲ್ಲ. ನಾನು ಸಿಂಗಾಪುರ್ ಡಿಸ್ನಿ ಇಂದ ವಾಪಸ್ ಬಂದಾಗ, ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಏನೋ ನಿನ್ ಸಿನಿಮಾ ಡೈರೆಕ್ಷನ್ ಕ್ಲಾಸ್ಗೆ ಹೋಗ್ತೀನಿ ಅಂತೀಯಲ್ಲ, ನೀನ್ ಡೈರೆಕ್ಟ್ ನಿನ್ ಡೈರೆಕ್ಟರ್ಸ್ ಗೊತ್ತು, ಯಾರ ಪ್ರೊಡ್ಯೂಸರ್ಸ್ ಗೊತ್ತು, ನೀನ್ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಏನಾದ್ರು ಮಾಡಂದ್ರೆ, ಇಲ್ಲ ನನ್ನ ಡೈರೆಕ್ಷನ್ ಕ್ಲಾಸ್ಗೆ ಹೋಗ್ಬೇಕು ಅಂತ. ಐ ಎ ಎಫ್ ಟಿ ಸ್ಟೂಡೆಂಟ್ ನಾನು 2010-11 ಅಲ್ಲಿ. ಸೊ ಇದೆಲ್ಲ ಟೀಮ್ ನಮಗ್ ಗೊತ್ತು, ನವೀನ್ ಗೊತ್ತು, ಮೀನಾ ಗೊತ್ತು, ಸರ್ ಗೊತ್ತು ನಮಗೆ. ಸೊ ನನಗೊಂದು ಖುಷಿ ವಿಚಾರ ಏನಂದ್ರೆ, ಇದೇ ಸಿನಿಮಾ ನಮ್ಮ ನಮ್ಮ ಫ್ಲಿಕ್ಸ್ ಅಲ್ಲಿ ನಮ್ಮ ಓ ಟಿ ಟಿಲಿ ಲಾಂಚ್ ಆಗ್ತಿರೋದು ಅನ್ನೋದೇ ನನಗೆ ಇಟ್ಸ್ ಅ ಕೋ ಇನ್ಸಿಡೆಂಟ್ ಅಂಡ್ ತುಂಬಾ ಖುಷಿ ಆಗ್ತದೆ ಅದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಪರ್ಚುನಿಟಿ ಚರಣ್. ವೆಲ್, ಶಿಕ್ಷಕರ ದಿನಾಚರಣೆ ಸರ್ ನಿಮಗೆ ಮತ್ತೆ ಸರ್ಗೆ. ಸೊ ವೆಲ್, ನಮ್ಮ ಫ್ಲಿಕ್ಸ್ ನಿಮಗ್ ಗೊತ್ತಿರ್ಬೇಕು ಏನಂದ್ರೆ, ಮೊದಲೇದವನು ಕನ್ನಡಿಗರಾಗಿ ಬೇರೆ ಕಡೆ ಇಲ್ಲಿ ನಾವು ಅಮೆಝಾನ್ ಅಲ್ಲಿ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಹೋದಾಗ ನಮಗ ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ನಮಗೆ. ನನ್ನ ಕೊಲೀಗ್ಸ್ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಲೆವೆಲ್ ಇದ್ದಾರೆ, ಆಸ್ ಐ ವಾಸ್ ವಿತ್ ಡಿಸ್ನಿ. ಸೊ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದಾಗ ಯಾವಾಗ್ಲೂ ನಾವು ಕನ್ನಡವನ್ನ ಎತ್ತಿ ಹಿಡಿತಿದ್ದೀವಿ. ಸೊ ಅವರು ಯಾವ ಬಾಲಿವುಡ್ ಇರ್ಲಿ ಹಾಲಿವುಡ್ ಇರ್ಲಿ ಯಾವ್ದು ಮಾತಾಡಿದ್ರು ನಾವು ಕನ್ನಡತನ ಬಿಡ್ತಿರ್ಲಿಲ್ಲ. ನಾವು ಕನ್ನಡಕ್ಕೆ ಯಾವುದೋ ಒಂದು ಸೀಕ್ವೆನ್ಸ್ ಅಲ್ಲಿ ಹೇಳ್ತಿದ್ವಿ. ನೀವು ಕೆಲವೊಂದು ಮೂವಿ ಫಾರ್ ಎಕ್ಸಾಂಪಲ್ ಬಂಗಾರದ ಮನುಷ್ಯ ಇರ್ಬೋದು, ಕಸ್ತೂರಿ ನಿವಾಸ ಇರ್ಬೋದು, ಆ ಮೂವಿಗೆ ಇವತ್ತಿಗೂ ನಾವು ನೋಡ್ತೀವಿ, ಇವತ್ತು ನೋಡ್ತೀವಿ. ಇವತ್ತು ನಾವು ಹಾಲಿವುಡ್ ಮೂವಿ ನೋಡ್ತಿದ್ವಿ ಅಂದ್ರೂ ಈ ಮೂವಿಗಳು ನಾವು ಯಾವತ್ತು ಮರೆಯಕ್ ಆಗಲ್ಲ. ಈ ಇಂಥ ಮೂವಿಗಳು ಇನ್ನೊಂದ್ಸಲ ಸೃಷ್ಟಿಸ್ಬೇಕಂದ್ರೂ ಬಹಳ ಕಷ್ಟ, ರೈಟ್? ಬಟ್ ನಾನ್ ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಇರ್ಬೇಕಾದಾಗ ನನ್ಗೆ ಏನಂದ್ರೆ, ನಾವು ಹೋಗಿ ಅಮೆಝಾನ್ ಅಲ್ಲಿ ಯಾಕೆ ಕೈ ಚಾಚಿ ನಿಲ್ಬೇಕು, ನಾವು ಹೋಗಿ ನೆಟ್ಫ್ಲಿಕ್ಸ್ ಅಲ್ಲಿ ಯಾಕೆ ಕೈ ಚಾಚಿ ನಿಲ್ಬೇಕು? ನಾವು ಸ್ಟ್ರಾಂಗ್ ಇದೀವಿ, ನಾವು ಟೆಕ್ನಿಕಲ್ ಸ್ಟ್ರಾಂಗ್ ಇದೀವಿ, ಹೆಂಗ್ ನಮ್ ಸರ್ ಎಲ್ಲ ಡೈರೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಇದಾರೆ, ನಾವು ನಮಗ್ ಗೊತ್ತು. ನಾವು ಅದೇ ನೆಟ್ಫ್ಲಿಕ್ಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡೋದೇನು ದೊಡ್ಡ ಮಾತಲ್ಲ ಅದು. ಸೊ ನನ್ಗೆ ಬೇಸಿಕಲಿ 15 ಇಯರ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಇದ್ದ ಕಾರಣ ನಾನು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ಲಾಸ್ಟ್ ಇಯರ್. ಬಟ್ ಕೋವಿಡ್ ಟೈಮಲ್ಲಿ ಇನ್ನು ಜಸ್ಟ್ ಕೋವಿಡ್ ಸ್ಟಾರ್ಟ್ ಆದಾಗ ನಮ್ಮ ಆಪ್ ಇನ್ನು ಲಾಂಚ್ ಆಗಿದ್ದಿಲ್ಲ, ವರ್ಕ್ ಮಾಡ್ತಿದ್ವಿ ಡೇ ಅಂಡ್ ನೈಟ್ ಎಲ್ಲ ವರ್ಕ್ ಮಾಡಿ. ಮುರಳಿ ಅಂತಿದ್ದಾರೆ ಇಲ್ಲಿ, ಮತ್ತೆ ಆಕಾಶ್ ಶರತ್ ಇವರೆಲ್ಲ ಟೀಮ್, ನಮ್ಗೆ ಮೂವಿ ಇಂಡಸ್ಟ್ರಿಯಲ್ಲಿ ಟಚ್ ಇರೋ ಟೀಮ್ ಇವರೆಲ್ಲ. ಲಾಕ್ಡೌನ್ ಅಲ್ಲೆಲ್ಲ ಆಕ್ಚುಲಿ ತುಂಬಾ ಓಡಾಡಿ ಎಲ್ಲ ಲಾಂಚ್ ಮಾಡಿದ್ದೆ ನಮ್ಮ ಫ್ಲಿಕ್ಸ್, ನಿಮಗೆಲ್ಲ ಗೊತ್ತಿರ್ಬೇಕು ಆ ಸ್ಟೋರಿ. ಬಟ್ ಯಾವಾಗ ಚರಣ್ ಅವರು ಬಂದ್ರು, ಸೊ ಈ ಸೆಟ್ ಡೈರೆಕ್ಟ್ ರಿಲೀಸ್ ಆಫ್ ಕೋರ್ಸ್ ಆಸ್ ಅ ರೆವಲ್ಯೂಷನ್, ರೈಟ್? ಮೊದಲು ನೆಗೆಟಿವ್ ಇರ್ತಿತ್ತು, ಆಮೇಲೆ ಡಿಜಿಟಲ್ ಅಂದ ತಕ್ಷಣ ಎಲ್ಲರೂ ಅಪೋಸ್ ಮಾಡ್ತಿದ್ರೆ ಡಿಜಿಟಲ್ ಹೆಂಗಾಗುತ್ತೆ, ಅದೇ ನೆಗೆಟಿವ್ ಇಸ್ ಆಫ್ ಕೋರ್ಸ್, ಐ ರೆಸ್ಪೆಕ್ಟ್ ಆಲ್ ದೋಸ್ ಥಿಂಗ್ಸ್, ಬಟ್ ಸ್ಟಿಲ್ ಎವಲ್ಯೂಷನ್ ಅನ್ನೋದು ಇದ್ದೇ ಇರ್ತದೆ. ಯಾಕಂದ್ರೆ ನಾವು 20 ರುಪೀಸ್ ಕೊಟ್ಟು ಬಿಸಿಲೇ ವಾಟರ್ ಕುಡಿತಾರೆ ಅನ್ನೋ ಕ್ವಶನ್ ಇತ್ತು ನಮ್ಮೆಲ್ಲರಲ್ಲಿ, ಅದೇ ನಗ್ತಿದ್ವಿ ನಾವು 20 ರೂಪಾಯಿ ಕೊಟ್ಟು ಯಾರು ನೀರು ಕುಡಿತಾರೆ. ಬಟ್ ಇವತ್ತು ಇಟ್ ಬಿಕಮ್ಸ್ ಒನ್ ಆಫ್ ಅ ಪಾರ್ಟ್, ನಾವು ಅದನ್ನ ಮಾಡ್ತಿದೀವಿ. ಸೊ ರೆವಲ್ಯೂಷನ್ ಅಂಡ್ ಎವಲ್ಯೂಷನ್ ನಾವು ಯಾವತ್ತು ಸ್ಟಾಪ್ ಮಾಡಕ್ ಆಗಲ್ಲ, ರೈಟ್? ಅಂಡ್ ಆಫ್ ಕೋರ್ಸ್ ಐ ಆಮ್ ನಾಟ್ ಡಿನೈಯಿಂಗ್ ಡಿಸ್ಟ್ರಿಬ್ಯೂಷನ್ ಥಿಯೇಟರ್ ಅಲ್ಲಿ ಡಿನೈ ಮಾಡ್ತಿಲ್ಲ, ಬಟ್ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮೊಬೈಲ್ ಇಸ್ ಅ ಸೆಕೆಂಡ್ ವೈಫ್, ರೈಟ್? ಎಲ್ಲರ ಜೊತೆ ಮೊಬೈಲ್ ಇರಲೇಬೇಕು. ಅಂಡ್ ದೆನ್ ಡೌನ್ ದ ಲೈನ್ ನನಗೇನ್ ಅನ್ಸುತ್ತೆ ಅಂದ್ರೆ, ಒಂದು ಫೈವ್ ಇಯರ್ಸ್ ಆದ್ಮೇಲೆ ಎಲ್ಲರೂ ಈ ಓ ಟಿ ಟಿಯಲ್ಲೇ ನೋಡ್ತಾರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್, ಐ ಆಮ್ ನಾಟ್ ಟೆಲ್ಲಿಂಗ್. ಬಟ್ ಎಲ್ಲ ಮೂವಿಗಳಲ್ಲ, ಫಾರ್ ಎಕ್ಸಾಂಪಲ್ KGF ಇರ್ಬಹುದು, ರಾಬರ್ಟ್ ಇರ್ಬೋದು, ಅವೆಲ್ಲ ಮೂವಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದಲ್ಲೇ ಮಾಡ್ಬೇಕು. ಬಟ್ ಸ್ಟಿಲ್ ಬೇರೆ ಮೂವಿಗಳೆಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ನನಗೆ ನಾನು ಸ್ಟಡಿ ಮಾಡಿದ್ದೀನಿ, ಪ್ರೊಡ್ಯೂಸರ್ಸ್ ಎಷ್ಟೆಲ್ಲ ಕಷ್ಟ ಪಡ್ತಾರೆ, ಥಿಯೇಟರ್ಸ್ಗೆ ಹೋಗ್ಬೇಕಾದಾಗ ಅಡ್ವಾನ್ಸ್ ಹೆಂಗ್ ಕೊಡ್ತೀವಿ, ಇದೆಲ್ಲ ನಾನು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ. ದೆನ್ ಡೈರೆಕ್ಟ್ ರಿಲೀಸ್ ಮಾಡೋದ್ರಿಂದ ವಾಟ್ ಆರ್ ದ ಥಿಂಗ್ಸ್ ಏನಂದ್ರೆ, ಒಂದು ಟ್ರಾನ್ಸ್ಪರೆನ್ಸಿ, ಇದು ಎವ್ರಿಥಿಂಗ್ ಇಸ್ ಆನ್ಲೈನ್. ಸೊ ಆನ್ಲೈನ್ ಇದ್ದಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮತ್ತೆ ನಾವು ಲೈವ್ ಡ್ಯಾಶ್ ಬೋರ್ಡ್ ಕೊಡ್ತೀವಿ. ಆಮೇಲೆ ಯಾವಾಗ ಚರಣ್ ರಾಜ್ ಅವ್ರು ಬಂದ್ರೆ ಅಗೇನ್ ಎಡಿಷನಲ್ ವರ್ಕ್ ಲೋಡ್ ಹಾಕಿದಂಗೆ ನಮ್ಮ ಮೇಲೆ, ಯಾಕಂದ್ರೆ ಅವ್ರ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಏನಂದ್ರೆ, ಹೇಳ್ಬಹುದಾದ್ರೆ ಎನಿವೇಸ್ ಕ್ಯಾಕೆಟ್ ಅಲ್ಲ, ರೈಟ್? ವೆಲ್ ಸರ್, ಡಿಸ್ಟ್ರಿಬ್ಯೂಟರ್ ಅಲ್ಲಿ ಹೋಗಿ ನಾನು 10-20 ಲ್ಯಾಕ್ಸ್ ಅಲ್ಲಿ ಕೊಟ್ಟು ನನ್ನ ಮೂವಿನ ನಿಲ್ಸೋ ಬದಲು ಅದೇ ದುಡ್ಡನ್ನ ನಾನು ಬೇರೆ ವೈಸ್ ಥಿಂಗ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ಹೆಂಗ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ, ಆ ದುಡ್ಡು ಪ್ರೇಕ್ಷಕರಿಗೆ ಹೋಗ್ಲಿ, ನಾನು ಅವ್ರಿಗೆ ಪ್ರೈಸ್ ಇಡ್ತೀನಿ. ಸೊ ಅವ್ರಿಗೆ ಪ್ರೈಸ್ ಇಟ್ಟು, ಅವ್ರಿಗೆ ಕಾಂಟೆಸ್ಟ್ ಇಟ್ಟು, ಅವ್ರು ನಮ್ಮ ಮೂವಿ ನೋಡ್ಲಿ. ಸೊ ಎವ್ರಿಥಿಂಗ್ ಇಸ್ ನಾವೇ ಇದು ಮಾಡಿದಂಗೆ ಅಂತ, ಅಂಡ್ ಇಟ್ಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ಓಕೆ, ಸೊ ನಾನು ನೀವು ನಂಬ್ತಿರಲ್ಲ, ಕ್ಯಾಬಿನ್ ಅಲ್ಲಿ ಕುಂತಾಗ ಅವ್ರು ಏನ್ ಹೇಳಿದ್ರಲ್ಲ,
ಯಾವ ಯಾವ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಹೇಳಿದ್ದಾರೆ ಅದಕ್ಕೆಲ್ಲ ಎಸ್ ಅಂದಿದ್ದೆ. ಹೌದಲ್ರಿ? ಐ ನೆವರ್ ಸೆಡ್ ನೋ. ಎಸ್, ಈ ಟೈಮ್ ಲೈನ್ ಅಲ್ಲಿ ಮಾಡ್ತೀನಿ ಅಷ್ಟೇ. ಸೊ ಅದು ಮಾಡ್ತಾ ಇದ್ದೀನಿ ಆಲ್ರೆಡಿ, ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಥ್ಯಾಂಕ್ಸ್, ಅ ವಂಡರ್ಫುಲ್ ಅಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಯಾಕಂದ್ರೆ ನಮ್ಮ ಟೀಮ್ ಇದು. ಸೊ ಐ ಎಫ್ ಟಿ ಟೀಮ್ ಅಲ್ಲಿಂದ ಬಂದಂತ ಹುಡುಗನು ಸೇಮ್ ಏನೋ ಅದೇ ಟೀಮ್ ಇಂದ ಬಂದಂತ ಒಂದು ಮೂವಿಗೆ ಕೋಇನ್ಸಿಡೆಂಟ್ ಲಾಂಚ್ ಮಾಡ್ತಿದ್ರು ಅಂತ ತುಂಬಾ ಖುಷಿ ಆಗ್ತಿದೆ. ಅಂಡ್ ಇಟ್ಸ್ ಅವರ್ ಫಸ್ಟ್ ಡೈರೆಕ್ಟ್ ರಿಲೀಸ್ ಮೂವಿ. ಅಂಡ್ ಇದು ಡೆಫಿನೆಟ್ ಆಗಿ ನಮ್ಮ ಫ್ಲಿಕ್ಸ್ ಏನಂತ, ಅದು ನಿಮ್ಮೆಲ್ಲರ ಫ್ಲಿಕ್ಸ್ ಇದು, ನಂದಲ್ಲ. ಸೊ ನಾನು ಅದಕ್ಕೆ ಅದು ನಮ್ಮ ಫ್ಲಿಕ್ಸ್ ಅಂತ ಇಟ್ಟಿದ್ದೀನಿ. ತುಂಬಾ ಜನ ಹೇಳಿದ್ರು ಇಲ್ಲ ಕನ್ನಡ ಯಾಕೆ ಸೇರಿಸ್ಬೇಕು ನಮ್ಮ ಫ್ಲಿಕ್ಸ್ ಅಂತ, ಬೇರೆ ಯಾವ್ದಾದ್ರು ಇಡು, ಸೌತ್ ಫ್ಲಿಕ್ಸ್ ಇಡು, ಆ ಫ್ಲಿಕ್ಸ್ ಇಡು. ನಾನು ಹೇಳಿದ್ರೆ ನಮ್ಮ ಫ್ಲಿಕ್ಸ್ ಅಷ್ಟೇ, ಬೇರೆಯವ್ರದ್ದು ಯು ಎಸ್ ಅಲ್ಲಿ ಇದ್ರೆ ಅವ್ನು ಕಲ್ತು ಓದ್ಲು ಬೇಕಿದ್ರೆ ನಮ್ಮ ಅಂತ, ನಾವು ಕಲ್ಸೋಣ ಬೇಕಿದ್ರೆ, ಬಟ್ ನಮ್ಮ ತನ ಬಿಡೋದು ಬೇಡ. ಸೊ ಅದಕ್ಕೆ ಅದನ್ನು ನಮ್ಮ ಫ್ಲಿಕ್ಸ್ ಅಂತ ಇಟ್ಟಿದ್ದೆ ನಾನು. ಸೊ ಇನ್ಸ್ಟೆಡ್ ಆಫ್ ಆಲ್ ಏನು, ನಿಮ್ ಸಪೋರ್ಟ್ ಇರಬೇಕು, ಇದು ನಿಮ್ಮ ಪ್ಲಾಟ್ಫಾರ್ಮ್, ನೀವು ಬೆಳೆಸಿ. ಡೌನ್ ದ ಲೈನ್ ನಮ್ಮಲ್ಲಿ ಬಂದಿರ್ತದೆ ಅಂಡ್ ಅವರೇ ಅಕೌಂಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಬೇಕು. ಈ ಕ್ಯಾನ್ ಸಿ ಡೈಲಿ ರೆವಿನ್ಯೂ ಅಷ್ಟೇ, ಡೈಲಿ ಇಷ್ಟು ಬಂದಿದೆ ಅಂತ ರೆವಿನ್ಯೂಸ್ ಕಾಣುತ್ತೆ. ಬಟ್ ನಮಗೆ ಟೂ ಡೇಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂಡ್ ದೆನ್ ಟಿ ಡೇಸ್ ಜಿ ಎಸ್ ಟಿ ಎಲ್ಲ ಕ್ಯಾಲ್ಕುಲೇಷನ್ ಆಗಿ ಎವ್ರಿ ಮಂತ್ಲಿ ನಾವು ಸೆಟಲ್ ಮಾಡ್ತಿದ್ವಿ. ಇಮಿಡಿಯೇಟ್ ನೋಡ್ಬೋದು. ಡ್ಯುರೇಷನ್ ಆಕ್ಚುಲಿ ಏನಾಗಿದೆ ಅಂದ್ರೆ, ನಾನ್ ಆಕ್ಚುಲಿ ಸಜೆಸ್ಟ್ ಮಾಡಿದ್ ಲೈಫ್ ಟೈಮ್, ಬಟ್ ಚರಣ್ ಅವ್ರದ್ದು ಏನೋ ಪ್ಲಾನ್ ಇದೆ ಒಂದ್ 10 ಡೇಸ್ ಅಲ್ಲಿ. ಐ ಡೋಂಟ್ ನೋ, ಅವ್ರು ಮೋಸ್ಟ್ಲಿ 10 ಡೇಸ್ ಅಲ್ಲ, 10 ಡೇಸ್ ಅಲ್ಲಿ ಇರ್ತದೆ. 10 ಡೇಸ್ ಇಸ್ ಅ ಡ್ಯುರೇಷನ್. ಯಾಕಂದ್ರೆ ಒನ್ ಡೇ ಟೂ ಡೇ ಅಲ್ಲಿ ಹೇಳಕ್ ಬರಲ್ಲ, ನಾವು ಇಮಿಡಿಯೇಟ್ ಆಗಿ ನೋಡೋದು ತುಂಬಾ ಕಮ್ಮಿ. ಬಟ್ 10 ಡೇಸ್ ಇಸ್ ಅ ವೆರಿ ಗುಡ್ ಗ್ರೇಸ್ ಪೀರಿಯಡ್. ಸಿ ಅದೇ ಈಗ ಏನಂದ್ರೆ, ಅಫ್ಕೋರ್ಸ್ ನನ್ನ ಪಾಲಿಸಿ ಒಂದಿದೆ ಏನಂದ್ರೆ, ಅಫ್ಕೋರ್ಸ್ ಎವ್ರಿ ಒನ್ ನಾವು ಬಿಸ್ನೆಸ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಅದ್ರಲ್ಲಿ ಏನ್ ಸೆಕೆಂಡ್ರಿ ಮಾತಲ್ಲ. ಬಟ್ ದುಡ್ಡು ಒಳ್ಳೆ ವೇದಲ್ಲಿ ಮಾಡ್ಬೇಕು. ಯಾಕಂದ್ರೆ ನಮ್ ಡ್ಯಾಡಿ ಟೀಚರ್, ಓಕೆ, ಪ್ರೈಮರಿ ಸ್ಕೂಲ್ ಟೀಚರ್. ನಮ್ಗೆ ಅವ್ರು ಕಲಿಸ್ಕೊಟ್ಟದ್ದು ಇವನ್ನೆಲ್ಲ, ಒಳ್ಳೆ ರೀತಿಯಿಂದ ಬದುಕು, ಒಳ್ಳೆ ರೀತಿಯಿಂದ ದುಡ್ಡು ಮಾಡು. ಡೆಫಿನೆಟ್ ಆಗಿ ನೀನ್ ನಾವ್ ಎಷ್ಟು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಮೊನ್ನೆ ಒಬ್ಬರಿಗೆ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ, ಏನೇನೋ ಹೇಳ್ತದೆ ನನ್ ಅಷ್ಟು ಆಸ್ತಿ ಇದೆ, ಇಷ್ಟ ಆಸ್ತಿ ಇದೆ, ನನ್ ಯಾವ್ದು ತಡಿ ಸಂದ್ರದಲ್ಲಿ 25 acres ಇದೆ. ನಾನು ಒಂದೇ ಕೇಳಿದೆ, ವಿಜಯ ಮಲ್ಯ ಹತ್ರ ಎಷ್ಟಿದೆ ಹೇಳೋ ಆಸ್ತಿ ಅಂದೆ, 1000 crores. ಭಗತ್ ಸಿಂಗ್ ಮಹಾತ್ಮ ಗಾಂಧೀಜಿಯಲ್ಲಿ ಎಷ್ಟಿದೆ ಆಸ್ತಿ ಅಂತ ಕೇಳಿದೆ, ಗೊತ್ತಿಲ್ಲ. ಜೀರೋ ಇತ್ತು ಅವನಲ್ಲಿ ಆಸ್ತಿ. ಪರ್ಸನಾಲಿಟಿ ಇಸ್ ಇಂಪಾರ್ಟೆಂಟ್, ನಾಟ್ ಪರ್ಸನ್, ರೈಟ್? ಸೊ ಅದೇ ತರ ಅವ್ರು 48 hours ಅಲ್ಲಿ ಇತ್ತು, ಹೆಂಗ್ ಚೀಟ್ ಮಾಡ್ತಾರೆ ಜನಕ್ಕೆ. ನಮ್ 48 hours ಅಲ್ಲೇ ನೋಡಂತ ನೀವು ರಿಸ್ಟ್ರಿಕ್ಟ್ ಮಾಡ್ತಿದ್ದೆ, ರೈಟ್? ರಿಸ್ಟ್ರಿಕ್ಟ್ ಯಾವತ್ತು ಇರಬಾರ್ದು ಕಸ್ಟಮರ್ಸ್. ಕಸ್ಟಮರ್ಸ್ ದೇವರಿದ್ದಂಗೆ. ಸೊ ಇಲ್ಲ, ಅದು ಅನ್ಲಾಕ್ ಆಗಿರ್ತದೆ, ನಿಮ್ಮ ಮೊಬೈಲ್ ನಂಬರ್ ಗೆ ಟ್ಯಾಗ್ ಆಗಿ ಅನ್ಲಾಕ್ ಆಗಿರ್ತದೆ ಆ ಸಿಸ್ಟಮ್ ಇದೆ. ಹೌದೌದು, ಅಫ್ಕೋರ್ಸ್. ಸಿ ನನ್ ಗೆಸ್ ಪ್ರಕಾರ ಅರೌಂಡ್ ಮೋರ್ ಆರ್ ಲೆಸ್ 1 lakh ಪೀಪಲ್ ಕ್ಯಾನ್ ವಾಚ್. 1 lakh to 1.5 lakhs ಇಸ್ ವಾಟ್ ಐ ಫೀಲ್. ಎಸ್, ವರ್ಲ್ಡ್ ವೈಡ್. ಬಟ್ ಆಬ್ವಿಯಸ್ಲಿ ಕರ್ನಾಟಕ ಪಾಪ್ಯುಲೇಷನ್ ಜಾಸ್ತಿ ಇದಾರೆ, ಬಟ್ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ, ಸೇಲ್ಸ್ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಇಲ್ಲಿ ಜಾಸ್ತಿ ಇದೆ. ಬಟ್ ಎನಿವೇಸ್, ಅಫ್ಕೋರ್ಸ್ ವರ್ಲ್ಡ್ ವೈಡ್ ಅಲ್ಲಿ ಅಷ್ಟು ಆಗುತ್ತೆ. 1.5 lakhs ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್. ಈಗ ನೀವು ಡಿಸ್ಟ್ರಿಬ್ಯೂಷನ್ ಲೆಕ್ಕದಲ್ಲಿ ನೋಡಿದ್ರೆ, ರೈಟ್, ಅಲ್ಲಿ ನೋಡಿ ನೀವು, ದೇರ್ ಆರ್ ಲಾಟ್ ಆಫ್, ಐ ಡೋಂಟ್ ನೋ, ಬಟ್ ಐ ಆಮ್ ಓಕೆ, ಸ್ಟ್ರೇಟ್ ಆಗಿ ಮಾತಾಡ್ತೇನೆ, ಅದರಲ್ಲೇನಿಲ್ಲ. ದೇರ್ ಲಾಟ್ ಆಫ್ ಮೀಡಿಯೇಟರ್ಸ್, ಓಕೆ. ಅಂಡ್ ನೀವು ಮೂವಿನ ಥಿಯೇಟರ್ ಅಲ್ಲಿ ಆಗ್ತದೆ, ರೈಟ್? ಅಂಡ್ ಥಿಯೇಟರ್ ಲೈಕ್ 1 week ಅಲ್ಲ, ಮೂವಿ ಇರಲ್ಲ. ಸಿ ಮೂವಿ ಅಫ್ಕೋರ್ಸ್ ಸ್ಟಾರ್ ಕಾಸ್ಟ್ ಮ್ಯಾಟರ್ಸ್, ಬಟ್ ಇನ್ ದ ಮೀನ್ ಟೈಮ್ ಕಂಟೆಂಟ್ ಇಸ್ ಆಲ್ಸೋ ಮ್ಯಾಟರ್ಸ್, ರೈಟ್? ಸಿ ಫಾರ್ ಎಕ್ಸಾಂಪಲ್, ನವಂಬರ್ 1st ಅಲ್ಲಿ ನಾವು ಡೇಟ್ ಕೊಟ್ಟಿದ್ದೆ, ನವಂಬರ್ 1st ಅಲ್ಲಿ ಯಾವ ಮೂವಿ ಅಂದ್ರೆ ಹಾಕಲ್ಲ ನಾನು. ಓಕೆ, ಸೊ ದಟ್ ಟ್ರಾನ್ಸ್ಪರೆನ್ಸಿ ವಿಲ್ ನಾಟ್ ಗೆಟ್ ಇಟ್ ಇನ್ ದ ಡಿಸ್ಟ್ರಿಬ್ಯೂಷನ್, ದ ಟ್ರೆಡಿಷನಲ್ ಡಿಸ್ಟ್ರಿಬ್ಯೂಷನ್ ವೇ ಅಲ್ಲಿ. ಸೊ ಅಲ್ಲೆಲ್ಲ ಕಟ್ ಕಟ್ ಆಗಿ ನಿಮಗೆ ಮ್ಯಾಕ್ಸಿಮಮ್ ಅಲ್ಲಿ 45% ಇಸ್ ವಾಟ್ ಯು ಗೆಟ್. ಪ್ರೊಡ್ಯೂಸರ್ಸ್ 45-50% ಬರ್ತದೆ, ಬಟ್ ಇಲ್ಲಿ 70-80% ಬರ್ತದೆ. ಸೊ ದಟ್ಸ್ ಅ ಡಿಫ್ರೆನ್ಸ್. ಹೌದು, ಇದಕ್ಕೆ ಸ್ಕ್ರೀನ್ ಕಾಸ್ಟ್ ಇದೆ. ಸೊ ನೀವು ಮೊಬೈಲ್ ಇಂದ ಸ್ಕ್ರೀನ್ ಕಾಸ್ಟ್ ಮಾಡಿದ್ರೆ ಯು ಕ್ಯಾನ್ ವಾಚ್ ಇಟ್ ಇನ್ ಮೊಬೈಲ್ ಆರ್ ಹೋಮ್ ಥಿಯೇಟರ್ಸ್. ಗುಡ್ ಯಾ.